ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಒಬ್ಬ ಆಧ್ಯಾತ್ಮ ಸಾಧಕನಿಗೆ ಇಹ ಮತ್ತು ಪರದಲ್ಲಿ ಏಕತೆ ಸಾಧಿಸುವ ಹಂತಕ್ಕೆ ತಲುಪಿದಾಗ ಆ ಸಾಧಕನಿಗೆ ಹಲವಾರು ಗುರುಗಳ ದರ್ಶನವಾಗುತ್ತೆ. ಅವನ ಕಾರ್ಯಕ್ಕೆ, ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಆತನ ಮುಂಬರುವ ಲೋಕ ಕಲ್ಯಾಣಕ್ಕೆ ಅವರೆಲ್ಲರ ಮಾರ್ಗದರ್ಶನವಾಗುತ್ತೆ. ಅಂತಹ ಸಾಧಕರಿಗೆ ಅವರ ಭೌತಿಕ ದೇಹ ಜೀವಿತಾವಧಿಯವರೆಗೂ ಓರ್ವ ಮಹಾನ್ ಸಾಧುವಿನ ಭೇಟಿಯಾಗುತ್ತಲೇ ಇರುತ್ತೆ. ಆ ಮಹಾನ್ ದಿವ್ಯ ಶಕ್ತಿಯೇ ಮಹಾವತಾರ್ ಬಾಬಾಜಿ. ಪರಮಹಂಸ ಯೋಗಾನಂದರ ಯೋಗಿಯ ಆತ್ಮಚರಿತ್ರೆಯಲ್ಲಿ ಬಾಬಾಜಿಯ ಬಗ್ಗೆ ವಿವರಗಳನ್ನು ನೀಡಿದಾಗ ಮಾತ್ರ ಜಗತ್ತಿಗೆ ಅವರ ಬಗ್ಗೆ ತಿಳಿದಿತ್ತು. ಅಲ್ಲಿಯವರೆಗೂ ಬಾಬಾಜಿ ಇದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಎಂಬ ನಿಲುವಿತ್ತೇ ವಿನಃ ಸ್ಪಷ್ಟವಾದ ಚಿತ್ರಣವಿರಲಿಲ್ಲ. ಮಹಾವತಾರ್ ಬಾಬಾಜಿಯವರನ್ನು ಮಹಾನ್ ಬಾಬಾಜಿ ಅಂತಲೂ ಹಲವಾರು ಸಾಧಕರು ಆರಾಧಿಸ್ತಾ ಇದ್ರು. ಇಂದಿಗೂ ಬಾಬಾಜಿಯವರ ಪವಾಡ ಹಾಗೂ ಅವರ ಮಾರ್ಗದರ್ಶನ ಎಲ್ಲವೂ ನಿಗೂಢವೇ. ಬನ್ನಿ ಹಾಗಿದ್ರೆ ಮಹಾವತಾರ್ ಬಾಬಾಜಿಯವರ ಬಗ್ಗೆ ಕೆಲವೊಂದಿಷ್ಟು ಕುತೂಹಲವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮಹಾವತಾರ್ ಬಾಬಾಜಿಯವರ ಹುಟ್ಟಿನ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದರೂ ಅವರ ಜನನವಾದದ್ದು ತಮಿಳುನಾಡಿನ ಪರಂಗಿ ಪೆಟ್ಟೈನಲ್ಲಿ ನವೆಂಬರ್ 30 ಕ್ರಿಸ್ತಶಕ 203 ಅಂತ ನಂಬಲಾಗಿದೆ. ಇವರ ಹುಟ್ಟು ಹೆಸರು ನಾಗರಾಜನ್. ಈ ಹೆಸರನ್ನು ತಮಿಳುನಾಡಿನಲ್ಲಿ ಕುಂಡಲಿನಿ ಶಕ್ತಿಗೆ ಹೊಂದಿಸಲಾಗುತ್ತೆ. ಯಾಕೆಂದರೆ ನಾಗರಾಜನ್ ಅಂದರೆ ಸರ್ಪಗಳ ರಾಜ, ಅವನೇ ಶಿವ ಎಂದು ನಂಬಲಾಗಿದೆ. ಬಡಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಮಹಾವತಾರ್ ಬಾಬಾಜಿಯವರ ತಂದೆ ಮುರ್ಘಾ ದೇವಾಲಯದ ಅರ್ಚಕರಾಗಿದ್ದವರು. ಅವರ ಸುಪುತ್ರನಾಗಿ ಜನ್ಮ ತಳೆದಿದ್ದ ಬಾಬಾಜಿಯವರ ಜನ್ಮ ರಹಸ್ಯದಂತೆ ಅವರ ಕುಂಡಲಿನಿ ಶಕ್ತಿಯ ಪ್ರಭಾವದಿಂದಾಗಿ ಮರುಹುಟ್ಟು ಪಡೆದು ಅಮರರಾಗುತ್ತೇನೆಂದು ಅವರ ತಂದೆಯವರಿಗೆ ಕನಸಿನಲ್ಲಿ ಶಿವ ಕಾಣಿಸಿಕೊಂಡಿದ್ದನಂತೆ. ಇದಾದ ನಂತರವೇ ಬಾಬಾಜಿಯವರ ಜನನವಾಗುತ್ತೆ. ಹೀಗೆ ಚಿಕ್ಕ ವಯಸ್ಸಿನಲ್ಲೇ ಅತಿ ತೇಜಸ್ಸಿನ ಕಾಂತಿಯುಕ್ತ ಬಾಲಕನಾಗಿದ್ದ ಬಾಬಾಜಿ ಯಾವುದಕ್ಕೂ ಭಯವೇ ಇಲ್ಲದವರು. ಒಬ್ಬೊಬ್ಬರೇ ಮುರುಘಾ ದೇವಾಲಯದಲ್ಲಿಯೇ ಇರ್ತಾ ಇದ್ರು. ಅವರ ಅಸಾಧಾರಣ ವ್ಯಕ್ತಿತ್ವವನ್ನು ಕಂಡ ಅವರ ಪೋಷಕರು ದೇವರ ಅವತಾರವೇ ಎಂದು ನಮ್ರತೆಯಿಂದ ಬೆಳೆಸತೊಡಗಿದರು. ಹೀಗೆ ನಾಗರಾಜ 5 ವರ್ಷದವನಿದ್ದಾಗ ಅಲೆದಾಡುವ ಯೋಗಿಗಳ ಗುಂಪಿಗೆ ಸೇರಿಕೊಳ್ತಾರೆ. ಯೋಗಿಗಳ ಮುಖದಲ್ಲಿನ ಕಾಂತಿ ಅವರನ್ನು ಎಷ್ಟು ಆಕರ್ಷಿಸಿತ್ತು ಎಂದರೆ ಅವರು ಹೋದಲ್ಲೆಲ್ಲ ಹಿಂಬಾಲಿಸ್ತಾರೆ. ಹೀಗೆ 10 ವರ್ಷಗಳ ಕಾಲ ಅವರೊಂದಿಗೆ ಎಲ್ಲ ಖಂಡಗಳನ್ನು ಸುತ್ತಾಡ್ತಾರೆ. ವೇದಗಳು, ಉಪನಿಷತ್ತುಗಳು ಮತ್ತು ಪುರಾಣಗಳಂತಹ ಹಿಂದೂ ಧರ್ಮದ ಎಲ್ಲ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ. 15ನೇ ವಯಸ್ಸಿನಲ್ಲಿ ಭಾರತದ ದಕ್ಷಿಣ ಕರಾವಳಿಯಾಗಿದ್ದ ಶ್ರೀಲಂಕಾ ದ್ವೀಪಕ್ಕೆ ಸಮೀಪವಿರುವ ಧನುಷ್ಕೋಡಿಗೆ ತೆರಳುತ್ತಾರೆ. ಅಲ್ಲಿಂದ ಶ್ರೀಲಂಕಾಕ್ಕೆ ದೋಣಿಯಲ್ಲಿ ಸಾಗಿದ ಯೋಗಿಗಳ ಗುಂಪು ಆ ದ್ವೀಪದ ಉತ್ತರದಲ್ಲಿರುವ ಪವಿತ್ರ ನಗರವಾದ ಕರ್ತರ್ ಗ್ರಾಮಕ್ಕೆ ಕಾಲ್ನಡಿಗೆಯಲ್ಲಿ ಸಾಗಿತ್ತು. ಆ ದಿನಗಳಲ್ಲಿ ಇದು ಅತ್ಯಂತ ಕಷ್ಟಕರವಾದ ಪ್ರಯಾಣವಾಗಿತ್ತು. ಆದರೆ ಬಾಲಕ ನಾಗರಾಜನಿಗೆ ಯಾವುದೇ ತೊಂದರೆ ಇರಲಿಲ್ಲ. ಯಾಕಂದರೆ ತಾನು ಹಿಂದಿನ ಜನ್ಮದಲ್ಲಿ ಅವತರಿಸಿದ ಜಾಗವೇ ಅದಾಗಿತ್ತು. ಕರ್ತರ್ ಗ್ರಾಮವು ಎಲ್ಲ ಮಹಾನ್ ಸಿದ್ಧರು ಭೇಟಿ ನೀಡಿದ ದಿವ್ಯ ಸ್ಥಳವಾಗಿದೆ. ಇದನ್ನು ದಕ್ಷಿಣ ಕೈಲಾಸ ಎಂದು ಕರೆಯಲಾಗುತ್ತದೆ. ವಿಚಿತ್ರವೆಂದರೆ ಹಿಮಾಲಯದ ಕೈಲಾಸ ಮತ್ತು ಆ ದಕ್ಷಿಣ ಕೈಲಾಸ ಎರಡೂ ಸ್ಥಳಗಳು ರೇಖಾಂಶದ 80.10 ಡಿಗ್ರಿ ಪೂರ್ವದಲ್ಲಿ ಒಂದೇ ಸಾಲಿನಲ್ಲಿವೆ. ಉತ್ತರದಲ್ಲಿ ಕೈಲಾಸ ಮತ್ತು ದಕ್ಷಿಣದಲ್ಲಿ ಕರ್ತರ್ ಗ್ರಾಮವಿದೆ. ಈ ರೇಖೆಯು ಆಧ್ಯಾತ್ಮಿಕವಾಗಿ ಮಾನವನ ಬೆನ್ನುಮೂಳೆಯ ಮೂಲಕ ಹಾದು ಹೋಗುವ ಸುಷುಮ್ನಾ ನಾಡಿ ಅಥವಾ ಸೂಕ್ಷ್ಮ ನರಕೇಂದ್ರವನ್ನು ಉಲ್ಲೇಖಿಸುತ್ತದೆ ಎಂದು ಹೇಳಲಾಗುತ್ತದೆ. ಎಲ್ಲ ಚಕ್ರಗಳು ಅಥವಾ ಅತೀಂದ್ರಿಯ ಶಕ್ತಿಯ ಸೂಕ್ಷ್ಮ ಕೇಂದ್ರಗಳು ಬೆನ್ನುಮೂಳೆಯ ಉದ್ದಕ್ಕೂ ನೆಲೆಗೊಂಡಿವೆ. ಕೈಲಾಸವು ಸಹಸ್ರಾರ ಚಕ್ರಕ್ಕೆ ಅನುರೂಪವಾಗಿದೆ ಅಥವಾ
ಅಥವಾ ಮಾನವನ ತಲೆಯ ಮೇಲಿರುವ ಫಾಂಟನೆಲ್ ಮೇಲೆ ನೆಲೆಗೊಂಡಿರುವ ಸಾವಿರ ದಳಗಳ ಕಮಲಕ್ಕೆ ಅನುರೂಪವಾಗಿದೆ. ಈ ಕರ್ತರ್ ಗ್ರಾಮವು ಮಾನವ ದೇಹದಲ್ಲಿ ಗುದದ್ವಾರದ ಮೇಲಿರುವ ಮೂಲಾಧಾರ ಚಕ್ರವಾಗಿದೆ. ಕುಂಡಲಿನಿ ಯೋಗವನ್ನು ಅಭ್ಯಾಸ ಮಾಡಲು ಬಯಸುವ ಎಲ್ಲರೂ ಮೂಲಾಧಾರ ಚಕ್ರದ ಮೂಲಕ ಪ್ರವೇಶಿಸಬೇಕು. ಅಂದರೆ ಇದೇ ಕರ್ತರ್ ಗ್ರಾಮಕ್ಕೆ ಬಂದು ಪುಣ್ಯ ಸಂಪಾದಿಸಬೇಕು. ನಂತರ ಆ ಶಿವನ ಅನುಗ್ರಹ ಪಡೆದ ನಂತರವೇ ಕುಂಡಲಿನಿ ಶಕ್ತಿಯು ಯಾವುದೇ ಸಂಕಷ್ಟ ನೀಡದೆ ಜಾಗೃತವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಕತೀರ್ ಎಂಬ ಪದವು ಪ್ರಕಾಶ ಅಥವಾ ಬೆಳಕು, ಮತ್ತು ಕಾಮ ಎಂದರೆ ಪ್ರೀತಿ. ಪ್ರಕಾಶವು ಅಂದರೆ ಪರಮಾತ್ಮ. ಕೈಲಾಸದಿಂದ ಮಹತ್ವಾಕಾಂಕ್ಷೆಯ ಜೀವಾತ್ಮವನ್ನು ಮದುವೆಯಾಗಲು ಅದು ಮಾನವ ರೂಪಕ್ಕೆ ಇಳಿಯುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಈ ಯುಗದಲ್ಲಿಯೂ ಸಹ ಕತಾರ್ ಗ್ರಾಮವು ವಿಜ್ಞಾನದ ನಿಯಮಗಳನ್ನು ಧಿಕ್ಕರಿಸುವ ವಿಚಿತ್ರವಾದ ಸಂಗತಿಗಳು ಸಂಭವಿಸುವ ಅಸಾಧಾರಣ ಸ್ಥಳವಾಗಿದೆ. ವಾತಾವರಣವು ನಿಗೂಢ ಮತ್ತು ಮಾಂತ್ರಿಕತೆಯಿಂದ ತುಂಬಿದೆ. ಇಲ್ಲಿ ಲೆಕ್ಕವಿಲ್ಲದಷ್ಟು ಪವಾಡಗಳು ನಡೆಯುತ್ತಲೇ ಇರುತ್ತವೆ. ಈ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ವಿವರಿಸ್ತೀನಿ. ಇನ್ನು ಬಾಬಾಜಿಯವರ ವಿಷಯಕ್ಕೆ ಬರೋಣ. ಹೀಗೆ 15 ವರ್ಷದಲ್ಲೇ ಪುಣ್ಯ ಪ್ರಾಪ್ತಿ ಮಾಡಿಕೊಂಡಿದ್ದ ಬಾಬಾಜಿಯವರು ಅಗಸ್ತ್ಯರು ಅಜ್ಞಾತವಾಗಿ ವಾಸಿಸ್ತಾ ಇದ್ದ ತಮಿಳುನಾಡಿನ ಕೌಂತ್ರಲ್ನಂಗೆ ಹೋಗುವಂತೆ ಅವರ ಗುರುಗಳಾಗಿದ್ದ ಭೋಗನಾಥರು ಸೂಚಿಸುತ್ತಾರೆ. ಭಾರತದ ದಕ್ಷಿಣದಲ್ಲಿ ಸನಾತನ ಧರ್ಮದ ಜ್ಞಾನವನ್ನು ಪುನರ್ಜೀವನಗೊಳಿಸಲು ಶಿವನು ಸ್ವತಃ ಕಳುಹಿಸಿದ 7 ಋಷಿಗಳಲ್ಲಿ ಅಗಸ್ತ್ಯರು ಕೂಡ ಒಬ್ಬರು. ಆಗ ಬಾಲಕ ನಾಗರಾಜ ಅಗಸ್ತ್ಯರನ್ನು ಯಾರೆಂದೂ ತಿಳಿಯದೆ ಅವರೊಂದಿಗೆ ಹೋಗಿ ಕುಳಿತುಕೊಳ್ತಾರೆ. ಆಗ ಅಗಸ್ತ್ಯರು ಬಾಲಕನಾಗಿದ್ದ ಬಾಬಾಜಿಯನ್ನು ಆಳವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆಗ ಅಗಸ್ತ್ಯರು ಪ್ರತ್ಯಕ್ಷವಾಗಿ ವಾಸಿಯೋಗಂ ಎಂದು ಕರೆಯಲ್ಪಡುವ ಕ್ರಿಯಾಕುಂಡಲಿನಿ ಪ್ರಾಣಾಯಾಮಕ್ಕೆ ಬಾಬಾಜಿಯವರಿಗೆ ಪ್ರಪ್ರಥಮವಾಗಿ ದೀಕ್ಷೆಯನ್ನು ನೀಡ್ತಾರೆ. ಇದು ಪ್ರಜ್ಞೆಯ ಉನ್ನತ ಸ್ಥಿತಿಯನ್ನು ಸಾಧಿಸಲು ಅತ್ಯಂತ ಶಕ್ತಿಶಾಲಿ ಉಸಿರಾಟದ ತಂತ್ರವಾಗಿದೆ. ಅದನ್ನೇ ಈ ಕ್ರಿಯಾಯೋಗ ಅಂತ ಕರಿತೀವಿ. ಹೀಗೆ ನಾಗರಾಜ ಮತ್ತು ಋಷಿಗಳೊಂದಿಗೆ ಹಿಮಾಲಯದ ಬದ್ರೀನಾಥ ದೇವಾಲಯಕ್ಕೆ ಹೋಗಲು ಸಹ ಸಲಹೆ ನೀಡ್ತಾರೆ ಗುರುಗಳಾದ ಭೋಗನಾಥರು. ಶ್ರೀಮದ್ ಭಗವತ್ ಪುರಾಣದಲ್ಲಿ ಶ್ರೀಕೃಷ್ಣನು ತನ್ನ ದೇಹವನ್ನು ಬಿಡಲು ನಿರ್ಧರಿಸಿದಾಗ ತನ್ನ ಸ್ನೇಹಿತ ಮತ್ತು ಶಿಷ್ಯನಾಗಿದ್ದ ಉದ್ಧವನನ್ನು ಕರೆದು ಬದ್ರೀನಾಥಕ್ಕೆ ಹೋಗಲು ಸಲಹೆ ನೀಡ್ತಾನೆ. ಈ ದೇಹವನ್ನು ತೊರೆದ ನಂತರ ತನ್ನನ್ನು ಬದ್ರೀನಾಥದಲ್ಲಿ ಮಾತ್ರ ಕಾಣಬಹುದು ಎಂದು ಕೃಷ್ಣನು ಉದ್ಧವನಿಗೆ ಹೇಳ್ತಾನೆ. ಈ ದೇವಾಲಯವು ಹಿಮಾಲಯದ ಎತ್ತರ ಪ್ರದೇಶದಲ್ಲಿದೆ. ಗಂಗಾ ನದಿಯ ದಡದಲ್ಲಿ ಅಲಗಾನಂದ ಎಂದು ಕರೆಯಲ್ಪಡುತ್ತೇವೆ. ಅದರ ಸಮೀಪದಲ್ಲಿ ಬಿಸಿನೀರಿನ ಬುಗ್ಗೆ ಇದೆ, ಮತ್ತು ಚಳಿಗಾಲದಲ್ಲಿ ದೇವಾಲಯದ ಸುತ್ತಮುತ್ತಲಿನ ಸ್ಥಳಗಳು ಹಿಮದಿಂದ ಆವೃತವಾದಾಗ ಯೋಗಿಗಳು ಅದರ ಸುತ್ತಲೂ ಕುಳಿತುಕೊಳ್ತಾರೆ. ಆ ಕ್ಷಣ ಆ ಸ್ಥಳಗಳು ಪವಿತ್ರ ಕಂಪನಗಳಿಂದ ತುಂಬಿರುತ್ತೆ. ಹೀಗೆ ಬಾಬಾಜಿ ತನ್ನ ಗುರುಗಳ ಸಲಹೆಯಂತೆ ಬದ್ರೀನಾಥಕ್ಕೆ ಹೋಗ್ತಾರೆ. ಅಲ್ಲಿ ಆತನ ಗುರುಗಳಾದ ಭೋಗನಾಥ ಮತ್ತು ಅಗಸ್ತ್ಯರಿಂದ ಕಲಿತ ಎಲ್ಲವನ್ನೂ ಶ್ರದ್ಧೆಯಿಂದ ಅಭ್ಯಾಸ ಮಾಡಲು ಪ್ರಾರಂಭಿಸಿ ಅನೇಕ ವರ್ಷಗಳ ಕಾಲ ಗುಹೆಯೊಂದರಲ್ಲಿ ಒಬ್ಬಂಟಿಯಾಗಿ ವಾಸಿಸ್ತಾ ಇದ್ದರು. ಅವರು ನಿಜವಾದ ಸಿದ್ಧರಾಗುವವರೆಗೆ ಅವರಿಗೆ ಕಲಿಸಿದ ಯೋಗ ತಂತ್ರಗಳನ್ನು ಅಭ್ಯಾಸ ಮಾಡಿದರು. ಅವರ ದೇಹ ಮತ್ತು ಅಂಶಗಳೆರಡನ್ನು ಕರಗತ ಮಾಡಿಕೊಂಡು ಪರಿಪೂರ್ಣ ಆತ್ಮ ಮತ್ತು ಅನಂತ ಪರಮಶಕ್ತಿಯಲ್ಲಿ ವಿಲೀನಗೊಂಡರು. ಬಾಬಾಜಿಯವರು ಅನೇಕ ಶ್ರೇಷ್ಠ ಶಿಷ್ಯರನ್ನು ಹೊಂದಿದ್ದಾರೆ. ಅವರಲ್ಲಿ ಲಾಹಿರಿ ಮಹಾಶಯರಿಗೆ ಉತ್ತರಾಖಂಡದ ಕುಮುವನ್ ಜಿಲ್ಲೆಯ ದ್ವಾರಹತ್ ಬಳಿ ಇರುವ ಬಾಬಾಜಿಯ ಗುಹೆ ಎಂದೇ ಕರೆಯಲ್ಪಡುವ ಗುಹೆಯಲ್ಲಿ ಕ್ರಿಯಾಯೋಗದ ದೀಕ್ಷೆಯನ್ನು ನೀಡುತ್ತಾರೆ. ಅವರಿಂದ ಇಡೀ ಭಾರತದಾದ್ಯಂತ ಕ್ರಿಯಾಯೋಗವು ಪ್ರಚಲಿತಕ್ಕೆ ಬಂತು. ಯೋಗಾನಂದ ಪರಮಹಂಸರ ಪುಸ್ತಕದಲ್ಲಿ ಉಲ್ಲೇಖಿಸಿರುವಂತೆ ಕ್ರಿಸ್ತನು ಒಮ್ಮೆ ಭಾರತಕ್ಕೆ ಭೇಟಿ ನೀಡಿದ್ದಾಗ ಮಹಾವತಾರ್ ಬಾಬಾರನ್ನು ಭೇಟಿಯಾಗಿದ್ದರೆಂದು ಉಲ್ಲೇಖಿಸಿದ್ದಾರೆ. ಇಂದಿಗೂ ಮಹಾವತಾರ್ ಬಾಬಾ 25 ವರ್ಷ ವಯಸ್ಸಿನ ಯುವಕನಂತೆ ಕಾಣುತ್ತಾರೆ. ಹಿಮದ ಬಿಳಿಮೈ ಬಣ್ಣ, ನೀಳವಾದ ಭುಜ, ಉದ್ದನೆಯ ಕೂದಲು, ತೀಕ್ಷ್ಣವಾದ ಮುಖದ ವೈಶಿಷ್ಟ್ಯಗಳು,
ಅವರು ಪದ್ಮಾಸನದಲ್ಲಿ ಕುಳಿತಾಗ ಸುಮಾರು 5 ಅಡಿಗಳಷ್ಟು ಎತ್ತರವಿರುತ್ತಾರಂತೆ. ತಮ್ಮ ಗರಿಷ್ಠ ಸಮಯವನ್ನು ಸಮಾಧಿಯಲ್ಲಿ ಕಳೆಯುತ್ತಾರಂತೆ. ಇನ್ನುಳಿದ ಸಮಯವನ್ನು ತಮ್ಮ ಶಿಷ್ಯರಿಗೆ, ಸಾಧುಗಳಿಗೆ ಮಾರ್ಗದರ್ಶನ ನೀಡುತ್ತಾರಂತೆ. ಅವರನ್ನು ನಿರ್ವಿಕಾಯರು ಅಂತ ಕರೀತಾರೆ. ಅಂದರೆ ಹೇಗೆ ಬೇಕೋ, ಯಾವ ರೂಪ ಬೇಕೋ ಹಾಗೆ ಅವರೇ ಸೃಷ್ಟಿಸಿಕೊಳ್ಳಬಲ್ಲರು. ಇಂದಿಗೂ ಕೈಲಾಸ ಪರ್ವತದಲ್ಲೇ ಅಂತರ್ಗತರಾಗಿ ಧ್ಯಾನಸ್ಥರಾಗಿದ್ದಾರೆಂದು ನಂಬಲಾಗಿದೆ. ಯಾವುದೇ ಸಾಧಕನು ಅವರನ್ನು ಭೇಟಿಯಾಗಲು ಅದೆಷ್ಟೋ ದಿನಗಟ್ಟಲೆ ಕಾಯಬೇಕಾಗುತ್ತದೆ. ಇದೆಲ್ಲವೂ ಆತ್ಮಾನುಭವಕ್ಕೆ ಮಾತ್ರ ಸಂಭವಿಸುವಂಥದ್ದು. ಇಂದಿಗೂ 2000 ವರ್ಷಗಳಿಂದ ಸನಾತನ ಧರ್ಮದ ಉದ್ಧಾರಕ್ಕಾಗಿ ನಮ್ಮೊಡನೆ ಜೀವಂತವಾಗಿದ್ದಾರೆ ಮಹಾವತಾರ್ ಬಾಬಾಜಿ. ಆಧ್ಯಾತ್ಮದಲ್ಲಿ ಸಾಧನೆ ಮಾಡಲು ಬಯಸುವವರು ಗುರುಗಳಿಲ್ಲದಿದ್ದರೂ ಮಹಾವತಾರ್ ಬಾಬಾಜಿಯವರ ಫೋಟೋವನ್ನೇ ಆರಾಧಿಸಿ ಶರಣಾಗಬೇಕು. ಆಗ ಖಂಡಿತವಾಗಲೂ ಬಾಬಾಜಿಯ ಅನುಗ್ರಹ ಸಿಕ್ಕೇ ಸಿಗುತ್ತೆ. ನಿಮ್ಮ ಮನಸ್ಸು, ದೇಹ, ಆತ್ಮ ಶುದ್ಧಿಯಾಗುತ್ತಿದ್ದರೆ, ನಿಮಗೆ ಆ ಅದೃಷ್ಟವಿದ್ದರೆ, ಖಂಡಿತವಾಗಲೂ ಬಾಬಾಜಿ ನಿಮ್ಮನ್ನು ಅರಸುತ್ತಾ ಕಾಣಿಸಿಕೊಳ್ತಾರೆ. ಇದು ನೀರಿನಷ್ಟೇ ಪರಿಶುದ್ಧ ಸತ್ಯ. ಬಾಬಾಜಿಯವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.